ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಈ ಚಾನಲಲ್ಲಿ ನೀವು 9ನೇ ತರಗತಿ ಮತ್ತು 10ನೇ ತರಗತಿ ಗಣಿತ ಪಠ್ಯಕ್ರಮದ ವಿಡಿಯೋಸ್ಗಳನ್ನು ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ 9ನೇ ತರಗತಿ ಗಣಿತ ಅಧ್ಯಾಯ 4 ಪಾಲಿನಾಮಿಯಲ್ಸ್ ಬಹುಪದೋಕ್ತಿಗಳು ಈ ಅಧ್ಯಾಯದ ಅಭ್ಯಾಸ 4.5ರಲ್ಲಿ ಬರುವಂತಹ ಕ್ವಶನ್ 2ರ ಪರಿಹಾರವನ್ನು ಕಂಡುಹಿಡಿಯೋಣ. ಹಾಗೆ ಈ ಚಾಪ್ಟರ್ನ ಉಳಿದ ವಿಡಿಯೋಸ್ಗಳು ನಿಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಅಥವಾ ಕಮೆಂಟ್ ಸೆಕ್ಷನ್ ಇರುವಂಥ ಲಿಂಕನ್ನು ಕ್ಲಿಕ್ ಮಾಡಿ. ಹಾಗೆ ಹೊಸ ವಿಡಿಯೋಸ್ಗಳನ್ನು ಹಾಕಿದಾಗ ನೋಟಿಫಿಕೇಷನ್ ಬೇಕಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಟೆಲಿಗ್ರಾಮ್ ಲಿಂಕನ್ನು ಕೂಡ ಜಾಯ್ನ್ ಆಗ್ಬೋದು. ಅದೇ ರೀತಿ ಫಸ್ಟ್ PUC ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳು ಕನ್ನಡದಲ್ಲಿ ಬೇಕಾದರೆ ನನ್ನ ಇನ್ನೊಂದು ಚಾನಲ್ PUC ಮ್ಯಾಥ್ಸನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಅಭ್ಯಾಸ 4.5 ಕ್ವಶನ್ ನಂಬರ್ 2. ಇಲ್ಲಿ ಬರುವಂತಹ ಕ್ವಶನ್ಸ್ಗಳಿಗೆ ಸೊಲ್ಯೂಷನನ್ನು ಕಂಡುಹಿಡಿಬೇಕು ಅಂತಾದರೆ ನಿಮಗೆ ಆಲ್ಜಿಬ್ರಿಕ್ ಐಡೆಂಟಿಟೀಸ್ ಅಥವಾ ಬೈಜಿಕ ನಿತ್ಯ ಸಮೀಕರಣಗಳ ಬಗ್ಗೆ ಗೊತ್ತಿರಬೇಕು. ಅದರ ಬಗ್ಗೆ ಈಗಾಗಲೇ ನಾನು ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಸೊ ಅದರ ಲಿಂಕನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಸೊ ಅಲ್ಲಿ ಬರುವಂತಹ ಎಲ್ಲ ಐಡೆಂಟಿಟೀಸ್ ಅಥವಾ ನಿತ್ಯ ಸಮೀಕರಣಗಳನ್ನು ಮೊದಲು ಚೆನ್ನಾಗಿ ಕಲಿಯಿರಿ, ಆಮೇಲೆ ಇಲ್ಲಿ ಬರುವಂತಹ ಕ್ವಶನನ್ನು ಸಾಲ್ವ್ ಮಾಡಿ. ಇವ್ಯಾಲ್ಯುವೇಟ್ ದ ಫಾಲೋವಿಂಗ್ ಪ್ರಾಡಕ್ಟ್ಸ್ ವಿದೌಟ್ ಮಲ್ಟಿಪ್ಲೈಯಿಂಗ್ ಡೈರೆಕ್ಟ್ಲಿ. ನೇರವಾಗಿ ಗುಣಾಕಾರ ಮಾಡದೆ ಕೆಳಗಿನ ಗುಣಲಬ್ಧಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಈಗ ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿ 103 × 107 ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ನೇರವಾಗಿ ಗುಣಾಕಾರ ಮಾಡಲಿಕ್ಕಿಲ್ಲ, ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡಲಿಕ್ಕಿಲ್ಲ. ಅದರ ಬದಲಿಗೆ ನಾವು ಕಲ್ತಿರುವಂಥ ಬೈಜಿಕ ನಿತ್ಯ ಸಮೀಕರಣ ಅಥವಾ ಆಲ್ಜಿಬ್ರಿಕ್ ಐಡೆಂಟಿಟಿಯನ್ನು ಇಲ್ಲಿ ಉಪಯೋಗಿಸಬೇಕು. ಸೊ ಮೊದಲಿಗೆ ಇದನ್ನು ಯಾವ ರೀತಿಯಲ್ಲಿ ನಾವು ಬರೀಬಹುದು ಅಂತ ನೋಡುವ. ಸೊ 103 × 107 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಎರಡು ಪದಗಳಾಗಿ ಬರೀಬೇಕು. ಸೊ ಈ 103 ಅನ್ನೋದನ್ನು ನಾನು ಈಗ 100 + 3 ಅಂತ ಬರೀತಾ ಇದ್ದೇನೆ, ಅಂದರೆ 103. ಹಾಗೆ ಗುಣಿಸು, ನೆಕ್ಸ್ಟ್ ಏನಿದೆ, 107 ಇದೆ. ಸೊ 107ನ್ನು 100 + 7 ಅಂತ ಬರೀತಾ ಇದ್ದೇನೆ. ಸೊ ಇಲ್ಲಿ ನೀವು ಗಮನಿಸಿದರೆ ಪ್ರತಿಯೊಂದರಲ್ಲೂ ಕೂಡ ಎರಡು ಪದಗಳಿವೆ. ಇಲ್ಲಿರುವಂಥ ಮೊದಲ ಪದ ಒಂದೇ ಆಗಿದೆ, ಇಲ್ಲಿ ಕೂಡ 100 ಇದೆ, ಇಲ್ಲಿ ಕೂಡ 100 ಇದೆ. ಹಾಗೆ ಎರಡನೇ ಪದ ಬೇರೆ ಬೇರೆ ಆಗಿದೆ. ಸೊ ಈ ರೀತಿ ಬರುವಂಥ ಐಡೆಂಟಿಟಿಯನ್ನು ನೀವೀಗ ಚೂಸ್ ಮಾಡಬೇಕು. ಸೊ ಇಲ್ಲೀಗ ನೀವು ಈ ಐಡೆಂಟಿಟಿಯನ್ನು ತೆಗೆದುಕೊಳ್ಬೋದು, x + a × x + b = x² + a + b × x + a b. ಈಗ ಈ ಐಡೆಂಟಿಟಿಯನ್ನು ನೀವು ಗಮನಿಸಿದರೆ ಇಲ್ಲಿ ಮೊದಲ ಪದ ಎಕ್ಸ್ ಇದೆ, ಹಾಗೆ ಇಲ್ಲಿ ಕೂಡ ಮೊದಲ ಪದ ಎಕ್ಸ್ ಇದೆ. ಎ ಮತ್ತು ಬಿ ಎರಡನೇ ಪದದಲ್ಲಿ ಬದಲಾವಣೆ ಇದೆ, ಹಾಗಾಗಿ ಇದನ್ನು ನಾವು ಇಲ್ಲಿ ತೆಗೆದುಕೊಳ್ಬೋದು ಗುಣಾಕಾರ ಮಾಡಲಿಕ್ಕೆ. ಸೊ ಈಗ ಇದನ್ನು ಇದರ ಜೊತೆ ಕಂಪೇರ್ ಮಾಡಿ. ಕಂಪೇರ್ ಮಾಡಿದಾಗ ನಿಮಗೆ ಎಕ್ಸಿನ ಬೆಲೆ ಏನು ಅಂತ ಸಿಗ್ತದೆ, ಇಲ್ಲಿ 100 ಇದೆ, ಇಲ್ಲಿ ಕೂಡ 100 ಇದೆ, ಹಾಗಾಗಿ x = 100 ಅಂತ ನಾವು ತೆಗೆದುಕೊಳ್ಬೋದು. ಆಮೇಲೆ ಎ ಇಲ್ಲಿ 3 ಇದೆ, ಮೊದಲ ಬೆಲೆ, ಹಾಗಾಗಿ a = 3. ನೆಕ್ಸ್ಟ್ ಬಿ ಇಲ್ಲಿ 7 ಇದೆ, ಸೊ b = 7. ಸೊ ಈಗ ಈ ರೀತಿ ಬೆಲೆಗಳು ಸಿಕ್ಕಿದೆ. ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ಇದನ್ನು ಇಲ್ಲಿ ಅಪ್ಲೈ ಮಾಡಬೇಕು. ಸೊ ಹೇಗೆ ಬರೀತೀರಾ, x² ಅಂದರೆ ಇಲ್ಲಿ 100 ಇದೆ, ಸೊ 100ರ² ಪ್ಲಸ್ a + b, a 3 b 7, ಸೊ 3+7 ಇಂಟು ಎಕ್ಸ್ ಇದೆ, x = 100, ಸೊ ಇಂಟು 100 ಪ್ಲಸ್ ab ಅಂದರೆ 3 × 7. 100ರ² ಅಂತ ಹೇಳಿದರೆ ಇಲ್ಲಿ 10,000 ಅಂತ ನಮಗೆ ಸಿಗ್ತದೆ. ಅಂದರೆ ನಾವು 0 4 ಸಲ ಬರೆದ್ರೆ ಆಯಿತು, 1, 2, 3, 4, 100 × 100. ಹಾಗೆ ಇಲ್ಲಿ 3+7 ಅಂತ ಹೇಳಿದರೆ 10 × 100 ಪ್ಲಸ್ 3 × 7 ಅಂದರೆ 21. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ 10,000 ಪ್ಲಸ್ 100 × 10 ಅಂತ ಹೇಳಿದರೆ 1,000 + 21. 10,000 + 1,000 ಅಂದರೆ 11,000. 11,000 + 21 ಅಂದರೆ 11,021 ಅಂತ ನಮಗಿಲ್ಲಿ ಉತ್ತರ ಸಿಗ್ತದೆ. ಸಬ್ ಕ್ವಶನ್ 2, 95 × 96 ಅಂತ ಕೊಟ್ಟಿದ್ದಾರೆ.
ಇದನ್ನು ಕೂಡ ಮೊದಲಿಗೆ ನೀವೇನು ಮಾಡಬೇಕು, ಎರಡು ಪದಗಳ ರೂಪದಲ್ಲಿ ಬರೀಬೇಕು. ಸೊ 95 × 96 ಪ್ರತಿಯೊಂದು ಸಂಖ್ಯೆನ ಎರಡು ಪದದ ರೂಪದಲ್ಲಿ ಬರೀಬೇಕು. ಸೊ 95 ಹೇಗೆ ಬರೀತೀರಾ? 100 − 5 ಅಂದರೆ 95. ಹಾಗೆ 96 ಹೇಗೆ ಬರೀತೀರಾ? ಗುಣಿಸು ಇಂಟು 100 − 4 ಅಂತ ಹೇಳಿದರೆ 96 ಆಗ್ತದೆ. ಈ ರೀತಿ ಬರೀಬೇಕು. ಆಮೇಲೆ ಯಾವ ಐಡೆಂಟಿಟಿಯನ್ನು ಇಲ್ಲಿ ಉಪಯೋಗಿಸ್ಬೋದು ಅಂತ ನೋಡಬೇಕು. ಈಗ ಇಲ್ಲಿ ಗಮನಿಸಿದರೆ ಮೊದಲ ಬೆಲೆ ಒಂದೇ ರೀತಿ ಇದೆ, ಎರಡನೇ ಬೆಲೆಯಲ್ಲಿ ವ್ಯತ್ಯಾಸ ಇದೆ. ಇಲ್ಲಿ −5 ಇದೆ, ಇಲ್ಲಿ −4 ಇದೆ. ಹಾಗಾಗಿ ನಾವು ಮೇಲಿನ ಪ್ರಶ್ನೆಗೆ ಉಪಯೋಗಿಸಿದಂಥ ಐಡೆಂಟಿಟಿ ಅಥವಾ ನಿತ್ಯ ಸಮೀಕರಣವನ್ನು ಇಲ್ಲಿ ಕೂಡ ಉಪಯೋಗಿಸ್ಬೋದು. x + a × x + b = x² + a + b × x + ab. ಈಗ ಇದರಿಂದ ನೀವು ಇಲ್ಲಿ ಎಕ್ಸ್ ಇದನ್ನು ಕಂಪೇರ್ ಮಾಡಿ ಇದರ ಜೊತೆ, ಹಾಗೆ ಇಲ್ಲಿ ಎಕ್ಸ್ ಎ ಬಿ ಬೆಲೆಯನ್ನು ಬರೀರಿ. ಸೊ ಕಂಪೇರ್ ಮಾಡಿದಾಗ ಮೊದಲ ಬೆಲೆ ಏನಿದೆ, 100 ಇದೆ ಅಂದರೆ x = ಎಷ್ಟಾಗ್ತದೆ ಇಲ್ಲಿ 100. ನೆಕ್ಸ್ಟ್ ಎ, ಇಲ್ಲಿ ಪ್ಲಸ್ ಎ ಇದೆ, ಇಲ್ಲಿ −5 ಇದೆ, ಅಂದರೆ a = ಏನಾಯಿತು, −5. ನೆಕ್ಸ್ಟ್ ಇಲ್ಲಿ ಪ್ಲಸ್ ಬಿ ಇದೆ, ಇಲ್ಲಿ −4 ಇದೆ, ಹಾಗಾಗಿ b = ಏನಾಗ್ತದೆ, −4 ಆಗ್ತದೆ. ಸೊ ಈ ರೀತಿ ಬೆಲೆಗಳು ಸಿಕ್ಕ ನಂತರ ಈಗ ನಾವು ಈ ನಿತ್ಯ ಸಮೀಕರಣವನ್ನು ಇಲ್ಲಿ ಉಪಯೋಗಿಸಬೇಕು. ಸೊ x² ಅಂದರೆ 100. ಸೊ 100² ಪ್ಲಸ್ ಎ ಪ್ಲಸ್ ಬಿ, ಎಲ್ಲಿ ಎಷ್ಟು, −5. ಸೊ −5 ಪ್ಲಸ್ ಬಿ ಎಷ್ಟಿಲ್ಲಿ, −4. ಸೊ −4 ಇಂಟು ಎಕ್ಸ್, ಎಕ್ಸ್ 100 ಇದೆ, ಇಂಟು ಎಕ್ಸ್ ಅಂದರೆ 100 ಪ್ಲಸ್ ಎ ಬಿ ಅಂದರೆ −5 × −4. ಸೊ ಇಲ್ಲಿ 100² ಅಂದರೆ ಇಲ್ಲಿ 10,000 ಅಂತ ನಮಗೆ ಬೆಲೆ ಸಿಗ್ತದೆ, 100 × 100. ಆಮೇಲೆ −5 ಪ್ಲಸ್ ಮೈನಸ್ ಮೈನಸ್ ಆಗ್ತದೆ. ಸೊ −5 ಮತ್ತು −4 ಅಂತ ಹೇಳಿದರೆ ಕೂಡಿಸಬೇಕು. ಸೊ ಇಲ್ಲಿ ನಮಗೆ ಉತ್ತರ −9 ಸಿಗ್ತದೆ. ಸೊ −9 × 100. ಆಮೇಲೆ 5 × 4 ಅಂದರೆ 20. ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗ್ತದೆ. ಸೊ +20. ನೆಕ್ಸ್ಟ್ ಇಲ್ಲಿ 10,000 −9 × 100 ಅಂದರೆ −900 + 20. ಆಮೇಲೆ 10,000 900 ಕಳೆದರೆ 9,100 ಸಿಗ್ತದೆ, ಪ್ಲಸ್ ಇಲ್ಲಿ 20. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ ಉತ್ತರ 9,120. ನೆಕ್ಸ್ಟ್ ಸಬ್ ಕ್ವೆಶ್ಚನ್ 3, 104 × 96 ಅಂತ ಇದೆ. ಸೊ ಮೊದಲಿಗೆ ನಾವೇನು ಮಾಡಬೇಕು, ಪ್ರತಿಯೊಂದು ಸಂಖ್ಯೆಗಳನ್ನು ಎರಡು ಸಂಖ್ಯೆಯ ರೂಪದಲ್ಲಿ ಬರೀಬೇಕು. ಸೊ 104 ನಾವು 100 + 4 ಅಂತ ಬರೀಬೋದು. ನೆಕ್ಸ್ಟ್ 96 ಇದೆ, ಗುಣಿಸು 100 − 4 ಅಂತ ಬರೀಬೋದು. ಸೊ ಇದಕ್ಕೆ ಹೊಂದಿಕೊಳ್ಳುವಂತಹ ನಿತ್ಯ ಸಮೀಕರಣ ಯಾವುದು? ಈಗ ಇಲ್ಲಿ ನೀವು ಗಮನಿಸಿದರೆ ಮೊದಲ ಬೆಲೆ ಒಂದೇ ರೀತಿ ಇದೆ, ಹಾಗೆ ಎರಡನೇ ಬೆಲೆಯಲ್ಲಿ ಇಲ್ಲಿ ಕೂಡ 4 ಇದೆ, ಇಲ್ಲಿ ಕೂಡ 4 ಇದೆ, ಎರಡನೇ ಬೆಲೆ ಕೂಡ ಒಂದೇ ರೀತಿ ಇದೆ, ಕೇವಲ ಚಿಹ್ನೆಯಲ್ಲಿ ಬದಲಾವಣೆ ಇದೆ. ಸೊ ಈ ರೀತಿ ಇರುವಂಥ ನಿತ್ಯ ಸಮೀಕರಣವನ್ನು ನೀವೀಗ ಇಲ್ಲಿ ಉಪಯೋಗಿಸಬೇಕು. ಈಗ ಮೇಲೆ ಉಪಯೋಗಿಸಿದ್ರಲ್ಲಿ ಎ ಮತ್ತು ಬಿ ಯಾವಾಗ ಇದನ್ನು ನಾವು ಉಪಯೋಗಿಸ್ತೇವೆ ಅಂದರೆ ಇಲ್ಲಿರುವಂಥ ಎರಡನೇ ಬೆಲೆಗಳು ಬೇರೆ ಬೇರೆ ಆಗಿರಬೇಕು. ಆದರೆ ಇಲ್ಲಿರುವಂಥ ಎರಡನೇ ಬೆಲೆ ಒಂದೇ ರೀತಿಯಾಗಿರೋದ್ರಿಂದ ನಾವೀಗ ಇದನ್ನು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವೀಗ ಈ ನಿತ್ಯ ಸಮೀಕರಣವನ್ನು ಉಪಯೋಗಿಸಬೇಕು. x + y × x − y = x² − y². ಸೊ ಇಲ್ಲೀಗ ಈ ನಿತ್ಯ ಸಮೀಕರಣವನ್ನು ಇದರ ಜೊತೆ ಕಂಪೇರ್ ಮಾಡಿ ನೋಡಿ, ಆಗ ನಿಮಗೆ ಎಕ್ಸ್ ಮತ್ತು ವೈಯ ಬೆಲೆಗಳು ಗೊತ್ತಾಗ್ತದೆ. ಸೊ ಎಕ್ಸ್ ಎಷ್ಟಿಲ್ಲಿ, ಎಕ್ಸ್ ಇಲ್ಲಿ 100 ಅಥವಾ 100. ನೆಕ್ಸ್ಟ್ ವೈ ಎಷ್ಟಿಲ್ಲಿ, ವೈ ಇಲ್ಲಿ 4 ಇದೆ, ಇಲ್ಲಿ ಕೂಡ 4 ಇದೆ. ಸೊ y = ನಾವು 4 ಅಂತ ತೆಗೆದುಕೊಳ್ಬೋದು. ಸೊ ಈಗ ಈ ನಿತ್ಯ ಸಮೀಕರಣವನ್ನು ಇಲ್ಲಿ ನಾವು ಅಪ್ಲೈ ಮಾಡಬೇಕು. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ x² ಅಂದರೆ 100² −y² ವೈ ಅಂದರೆ 4. ಸೊ 4² ಸೊ 100² ಅಂದರೆ 10,000 −4²
ಅಂದರೆ 16. ಸೊ 10,000 16 ಕಳೆದರೆ 10-6 ಕಳೆದರೆ 4, ಆಮೇಲೆ 9-1 ಕಳೆದರೆ 8, ನೆಕ್ಸ್ಟ್ 9. ಸೊ 9,984 ಅಂತ ಉತ್ತರ ಸಿಗ್ತದೆ.